ಶ್ರೀಮನ್ ವೆಂಕಟನಾಥಾರ್್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಸದಾ ಸನ್ನಿಹಪ್ತಾಂ ಸ ಹೃದಯ ನಿಗಮಹಾದೇಶ್ಕರ ಶ್ರೀಮದ್ಗೋಪಾಲಂಶತಿ ಎಂಬ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಹನ್ನೊಂದನೆಯ ಶ್ಲೋಕ ಅನುಯಾಯಿ ಮನೋಜ್ಞವಂಶನಾಳೈ ಅವತು ಸ್ಪರ್ಶಿತವಲ್ಲ ವಿಮೋಹೈ ಅನಘಸ್ಮಿತ ಶೀತಳೈರಸೌ ಮಾಂ ಶ್ರೀ ಈ ಶ್ರೀಕೃಷ್ಣನು ಅನುಯಾಯಿ ವಂಶನಾಳೈ ಹಿಂಬಾಲಿಸುವ ಆನಂದಕರವಾದ ಕೊಳಲಿನ ನಾದವುಳ್ಳ ವಿಮೋಹೈ ಸ್ಪರ್ಶಿಸಿದ ಗೋಪಿಯರಿಗೆ ಮೋಹವನ್ನುಂಟು ಮಾಡುವ ಅನಘಸ್ಮಿತ ಶೀತಳೈಹಿ ನಿರ್ದೋಷವಾದ ಮುಗುಳ್ನಗೆಯಿಂದ ತಂಪಾಗಿರುವ ಅನುಕಂಪಾಸರಿದಂಬುಜೈಹಿ ಕರುಣೆಂಬ ನದಿಗೆ ಕಮಲಗಳಂತಿರುವ ಅಪಾಂಗೈಹಿ ಕಡೆಗಣ್ಣಿನ ನೋಟಗಳಿಂದ ಮಾಂ ನನ್ನನ್ನು ಅವತೂ ಕಾಪಾಡಲಿ ಈ ಶ್ಲೋಕದಲ್ಲಿ ಭುವನ ಸುಂದರನಾದ ಗೋಪಾಲ ಬಾಲನು ಕೊಳಲನ್ನುದುತ್ತಾ ಬೀರುವ ಶೀತಲ ಕಟಾಕ್ಷಗಳನ್ನು ಆಚಾರ್ಯರು ಅನುಭವಿಸಿದ್ದಾರೆ ಮೋಹಗವಾದ ಕೊಳಲು ತನ್ನ ನಾದದ ತರಂಗಗಳಿಂದ ಗೋಪಾಲನ ಅಪಾಂಗಗಳನ್ನು ಅನುಸರಿಸುತ್ತದೆ ವಲ್ಲವಿಯರಂತೆಯೇ ಇವನ ಅಪಾಂಗವನ್ನು ಅನುಸರಿಸುವುದರಲ್ಲಿ ಚೇತನಾಚೇತನಗಳೆಂಬ ಭೇದವೇ ಇಲ್ಲವಂತೆ ಗೋಪಾಲನ ವೇಣುವಾದನದ ಮಾಧುರ್ಯ ನಿರತಿಶಯವಾದುದು ವಾದಕನ ಮನಸ್ಸನ್ನು ವಾದ್ಯವು ತಿಳಿದಿರುವುದೋ ಎಂಬುದನ್ನು ಮನೋಜ್ಞ ಎಂಬ ಶಬ್ದವು ಅದರ ಪ್ರಯೋಗದಿಂದ ನಮಗೆ ಸೂಚಿಸ್ತಾ ಇದ್ದಾರೆ ಆಚಾರ್ಯರು ಈತನ ಮೋಹಕವಾದ ಕಟಾಕ್ಷಗಳನ್ನು ಜನರನ್ನು ಮೋಹಗೊಳಿಸುವಂತೆ ಕಟಾಕ್ಷಗಳು ಜನರನ್ನು ಮೋಹಗೊಳಿಸುವಂತೆ ನಮ್ಮ ಮನಸ್ಸನ್ನು ತನ್ನೆಡೆಗೆ ಸೆಳೆಯುವು ವಿಮೋಹ ಎಂದು ಹೇಳಿದ ಕಾರಣ ಈ ಮೋಹ ಬಹಳ ಗಾಢವಾದುದು ಎಂದು ಧ್ವನಿಸುತ್ತದೆ ಅಪಾಂಗ ವೀಕ್ಷಣವೇ ಮೋಹಗೊಳಿಸಲು ಸಾಕು ಅದರಲ್ಲಿ ಅದನ್ನು ಗೀತೆಗಳು ಅನುಸರಿಸಿದರೆ ಹೇಳತಕ್ಕುದೇನು ಇವನ ಸ್ಮಿತಗಳು ಭಾವಪೂರ್ಣವಾಗಿ ನಿರ್ದುಷ್ಟವಾದವು ಅಪಾಂಗೈಹಿ ಎಂಬುದರಿಂದ ಆ ದಿವ್ಯ ಗೋಪನ ಕುಡಿ ನೋಟವೇ ನಮ್ಮ ಉದ್ಧಾರಕ್ಕೆ ಸಾಕೆಂಬುದು ಅಪಾಂಗ ಭೂಯಾಂಸೋ ಯದುಪರಿ ಪರಂಬ್ರಹ್ಮ ತದಭೂತ ಎಂದು ಶ್ರೀ ಭಟ್ಟಪಾದರು ಹೇಳಿದಂತೆ ಅಂಥ ಕಟಾಕ್ಷಗಳು ಅಧಿಕವಾಗಿ ಬೀಳಲೆಂಬುದು ಸೂಚಿತವಾಗಿದೆ ಶ್ರೀ ಗೋಪಾಲನ ಕಟಾಕ್ಷಗಳು ಆತನ ದಯೆ ಎಂಬ ನದಿಯ ತಾವರೆಗಳಂತೆ ಇಂಥ ಬಾಲಗೋಪಾಲನು ತಮ್ಮೆದುರಿನಲ್ಲಿಯೇ ವೇಣುವಾದನ ಮಾಡುತ್ತಿರುವಂತೆ ಅನುಭವಿಸುತ್ತಿರುವುದನ್ನು ಅಸೌ ಎಂದು ಹೇಳಿದ್ದಾರೆ ಇಂತಹ ಮನೋಹರ ರೂಪಿಯು ಅವನಲ್ಲಿ ಮೋಹಗೊಂಡ ತಮ್ಮನ್ನು ರಕ್ಷಿಸಲಿ ಎಂದು ಇಲ್ಲಿ ಆಚಾರ್ಯರು ಪ್ರಾರ್ಥಿಸಿದ್ದಾರೆ ಅನುಯಾಯಿ ಮನೋಜ್ಞವಂಶನಾಳೈ ಅವತು ಸ್ಪರ್ಶಿತವಲ್ಲವೀ ವಿಮೋಹೈ अनघस्मितशीतलैरसौ माम् अनुकम्पासरिदम्बुजैरपाङ्गैः मुन्दे श्लोकः हेरडु <coughs> अधराहितचारुवंशनालाः मुकुटालम्बिमयूरपिञ्छमालाः हरिनीलशिलाविभङ्गनीलाः प्रतिभाः सन्तु ममान्तिमप्रयाणे अधराहितचारुवंशनालाः ಕೆಳದುಟಿಯ ಮೇಲಿಟ್ಟ ಮನೋಹರವಾದ ಬಿದಿರು ಕೊಳಲಿನಿಂದ ಕೂಡಿರುವುವು ಮಕುಟಾಲಂಬಿ ಮಯೂರ ಪಿಂಚಮಾಲಾಹ ಮುಡಿಯಲ್ಲಿ ಜೋಲಾಡುವ ನವಿಲುಗಳಗಿರ ನವಿಲುಗರಿಗಳ ಮಾಲೆಗಳುಳ್ಳುವು ಹರಿನೀಲಶಿಲಾ ವಿಭಂಗ ನೀಲಾಹ ಒಡೆದ್ರ ಇಂದ್ರನೀಲ ಮಳಿಯಂತೆ ನೀಲ ಕಾಂತಿಯುಳ್ಳವೂ ಆದ ಪ್ರತಿಭಾಹ ಶ್ರೀ ಕೃಷ್ಣ ವಿಷಯಕವಾದ ರೂಪಗಳು ಜ್ಞಾನ ಸಂತತಿಗಳು ಮಮ ನನ್ನ ಅಂತಿಮ ಪ್ರಯಾಣೆ ಅವಸಾನ ಕಾಲದಲ್ಲಿ ಸಂತೂ ಉಂಟಾಗಲಿ ಈ ಶ್ಲೋಕದಲ್ಲಿ ಮೋಹನನು ನವಿಲುಗರಿಯ ಸಿಂಗಾರದಿಂದ ಚೆಲುವನೂ ನೀಲಮೇಘಶ್ಯಾಮನೂ ಆದ ಶ್ರೀಕೃಷ್ಣನ ದಿವ್ಯ ಅಂತಿಮ ಸ್ಮೃತಿಗೆ ವಿಷಯವಾಗಬೇಕು ಎಂದು ಬೇಡಲಾಗಿದೆ ಬ್ರಹ್ಮಸೂತ್ರದಲ್ಲಿ ಆ ಪ್ರಯಾಣಾತ್ ತತ್ರ ಹಿ ದೃಷ್ಟಂ ಎಂದು ಹೇಳಿದಂತೆ ಸ್ತೋತ್ರದಲ್ಲಿ ಮಾಡಲಾದ ಈ ಭಾವನೆ ಅಂತಿಮ ದಿವಸದವರೆಗೂ ಅನುವರ್ತಿಸುವುದು ವಂಶೇನ ಶಂಖಪತಿನಾಚ ನಿಷೇವಿತಂತೆ ಬಿಂಬಾಧರಂ ಸ್ಪೃಶತಿ ರಾಘವತಿ ಮತಿರ್ಮೆ ಎಂಬಂತೆ ತೊಂಡೆಯ ಹಣ್ಣಿನಂತಿರುವ ಚಂದುಟಿಗಳಲ್ಲಿ ಕೊಳಲನ್ನಿಟ್ಟು ಭಾಜಿಸುವ ಗೋಪಾಲನ ಮೂರ್ತಿ ಲೋಕಮೋಹಕವಾದುದು ಆ ದಿವ್ಯ ಮೂರ್ತಿಯನ್ನು ಸಂದರ್ಶನ ಮಾಡಿದಾಗ ನವಿಲುಗರಿಗಳ ಮಾಲೆ ಮಾಲೆಗಳಿಂದ ಅಲಂಕೃತವಾದ ಶಿರಸ್ಸು ನಮ್ಮ ಕಣ್ಮನಗಳನ್ನು ಸೆಳೆಯುವುದು ಒಡೆದ ಇಂದ್ರನೀಲಮುಣಿಯಂತೆ ನೀಲವಾದ ಕಾಂತಿಯಿಂದ ರಂಜಿಸುವ ಆತನ ದಿವ್ಯಮಂಗ ಮಂಗಳ ವಿಗ್ರಹವು ನಮ್ಮ ಮನಸ್ಸಿನಲ್ಲಿ ಸುಪ್ರತಿಷ್ಠಿತವಾಗಿದ್ದು ಅಂತಿಮ ಕಾಲದಲ್ಲಿ ಗೋಚರಿಸುವಂತಾಗಲಿ ಎಂದು ಸ್ತುತಿಸಿದ್ದಾರೆ ಅಧರಾಹಿತ ಚಾರುವಂಶನಾಲಾ ಮಕುಟಾಲಂಬಿ ಬಿಿಮಯೂರ ಪಿಂಛಮಾಲ ಹರಿನೀಲ ಶಿಲಾ ವಿಭಂಗ ನೀಲಾಹ प्रतिभासन्तु ममान्तिमप्रयाणे श्लोकः हदिमूरु अखिलान् अवलोकयामि कालान् महिलाधीनभुजान्तरस्य यूनः अभिलाषपदं व्रजाङ्गनाम् अभिलापक्रमदुरमाभिरूप्यम् महिलाधीनभुजान्तरस्य वल्लभयादरुक्मिणीदेवीयन्दा ಆಲಂಗಿಸಲ್ಪಟ್ಟ ವಕ್ಷಸ್ಥಳವುಳ್ಳ ಯಾ ಯೂನಃ ಆ ನಿತ್ಯ ಯುವಕನ ವ್ರಜಾಂಗನಾಂ ಗೊಲ್ಲತಿಯರ ಅಭಿಲಾಷಪದ್ ಪ್ರೇಮಕ್ಕೆ ಆಸ್ಪದವಾದುದೂ ಅಭಿಲಾಪಕ್ರಮ ದೂರಂ ವರ್ಣಿಸಲಾಗದುದೂ ಆದ ಆಭಿರೂಪ್ಯಂ ಸೌಂದರ್ಯ ರಾಶಿಯನ್ನು ಅಖಿಲಾನ್ ಕಾಲಾನ್ ಎಲ್ಲ ಕಾಲಗಳಲ್ಲಿಯೂ ಅವಲೋಕಯಾಮಿ ನೋಡುತ್ತೇನೆ ವಾಪಿ ಸ್ಮರನ್ ತ್ಯಜತ್ಯಂತೆ ಕಲೇವರಂ ತಮ ತಮೇ ವೈದಿಕೋಂಂತೆ ಸದಾ ತದ್ಭಾವಭಾವಿತ ಎಂದು ಶ್ರೀಗೋಪಾಲನೆ ತನ್ನ ಗೀತೆಯಲ್ಲಿ ಹಾಡಿದ್ದಾನೆ ಅದರಿಂದ ಅಂತಿಮ ಪ್ರಯಾಣದಲ್ಲಿ ಗೋಪಾಲನ ಸ್ಮರಣೆಗಳನ್ನು ಹಿಂದಿನ ಶ್ಲೋಕದಲ್ಲಿ ಪ್ರಾರ್ಥಿಸಲಾಯಿತು ಅಂಥ ಅಂತಿಮ ಸ್ಮೃತಿಗೆ ಅದ ಅವನ ಅನವರತ ಭಾವನೆ ಅವಶ್ಯಕವಾದ ಕಾರಣ ಈ ಶ್ಲೋಕದಲ್ಲಿ ಅಖಿಲಾನ್ ಅವಲೋಕಯಾಮಿ ಕಾಲಾನ್ ಎಂದು ಹೇಳಿದೆ ನಿತ್ಯ ಯುವಕನಾದ ದೇವದೇವನ ವಕ್ಷಸ್ಥಳ ಶ್ರೀದೇವಿಗೆ ಅಧೀನವೆಂದು ಹೇಳಿ ಆ ಪರಬ್ರಹ್ಮನು ಶ್ರೀಯಪ್ಪತಿಯೆಂದು ವಿಧಿಸಿದೆ ನಾರೀಣಂ ಉತ್ತಮಾವಧೂ ಎಂಬಂತೆ ನಾರಿಯರಲ್ಲಿ ಉತ್ತಮಳಾದ ಶ್ರೀದೇವಿಯೊಬ್ಬಳಿಗೇ ಅಧೀನವಾದ ಅವನ ವಕ್ಷಸ್ಥಳ ಆಭೀರ ಜನರಿಂದ ಅಭಿಲಕ್ಷಿತವೂ ಆಶ್ಲಿಷ್ಟವೂ ಆಗಿದೆ ಶ್ರೀಯ ಶ್ರೀಯ ಏಕಾಂತವಲ್ಲಭಂ ಎಂದು ಶ್ರೀ ಶುಕರು ಹೇಳಿದ್ದಾರೆ ಅವನಿಗೆ ಲಕ್ಷ್ಮಿಯೊಡನೆ ಹೇಗೋ ಹಾಗೆ ಗೋಪಿಯರೊಡನೆಯೂ ನಿತ್ಯಯೋಗವಿದೆ ಅವನ ಸೌಂದರ್ಯ ರಾಶಿಯನ್ನು ಪೂರ್ಣವಾಗಿ ವರ್ಣಿಸಲು ಅಸದಳ ಇಂಥ ದಿವ್ಯರೂಪಿಯ ಲಾವಣ್ಯೌಘವನ್ನು ಅನವರತವೂ ಭಾವನಾ ಪ್ರಕರ್ಷದಿಂದ ನೋಡುತ್ತಿದ್ದೇನೆಂಬುದೇ श्रीमदाचार्यर अनुसन्धान इति अखिलानवलोकयामि कालान्महिलाधीनभुजान्तरस्य यूनः अभिलाषपदं व्रजाङ्गनाम् अभिलापक्रमदुरमाभिरूप्यम् कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः